हाय गाइस नमस्ते वेलकम टू माय चैनल टेक प्रो कन्नड नानु निम्मा संदीप शेट्टी टेक न्यूज एपिसोड 645 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಓಪನ್ ಈ ಒಂದು ಹೆಸರಲ್ಲಿ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಕ್ಚುಯಲ್ ಆಗಿ ಈ ತಿಂಗಳಲ್ಲೇ ಈ ಒಂದು ಮೊಬೈಲ್ ಲಾಂಚ್ ಆಗಬೇಕಿತ್ತು ಆದ್ರೆ ಒಂದು ಸ್ವಲ್ಪ ಇಶ್ಯೂಸ್ ಇರೋದ್ರಿಂದ ಮುಂದಿನ ತಿಂಗಳು ನಮಗೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಇವಾಗ ಈ ಮೊಬೈಲ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ರೆಂಡರ್ಸ್ ಆದ್ರೆ ಹೊರಗೆ ಬಂದಿದೆ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕ್ಯಾಮೆರಾ ಮಾಡ್ಯೂಲ್ ಅಂತ ತುಂಬಾನೇ ದೊಡ್ಡ ಸೈಜ್ ಆಯ್ತು ನಾನೊಂದು ಮಿನಿಮಮ್ ಸೈಜ್ ಅಲ್ಲಿ ತರ್ತಾರೆ ಅನ್ಕೊಂಡಿದ್ದೆ ಆದ್ರೆ ಕ್ಯಾಮೆರಾ ಮಾಡ್ಯೂಲ್ ತುಂಬಾ ದೊಡ್ಡ ಸೈಜ್ ಇಂದ ನಿಮಗೆ ಈ ಒಂದು ಫೋಲ್ಡಬಲ್ ಫೋನ್ ಆದ್ರೆ ಬರ್ತಾ ಇದೆ ಇನ್ನ ಪ್ರೈಸ್ ಕೂಡ ಹೊರಗೆ ಬಂದಿದೆ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ 120,000 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ತುಂಬಾನೇ ಕಾಸ್ಟ್ಲಿ ಆಯ್ತು ಕಾಸ್ಟ್ಲಿ ಆಯ್ತು ಅನ್ನೋದಕ್ಕಿಂತ ನಮಗೆ ಫೋಲ್ಡಬಲ್ ಫೋನ್ ಪ್ರೈಸಸ್ ಜಾಸ್ತಿನೇ ಇರುತ್ತೆ ಯಾಕೆಂದ್ರೆ ಅವರು ತುಂಬಾನೇ ಕಷ್ಟಪಟ್ಟಿರ್ತಾರೆ ಆ ಒಂದು ಫೋಲ್ಡಬಲ್ ಫೋನ್ ನ ತಯಾರು ಮಾಡೋದಕ್ಕೆ ಅಂದ್ರೆ R&D ಅಲ್ಲಿ ತುಂಬಾ ಅವರು ಇನ್ವೆಸ್ಟ್ ಆದ್ರೆ ಮಾಡಿರ್ತಾರೆ ಅದಕ್ಕೋಸ್ಕರ ನಮಗೆ ಪ್ರೈಸಸ್ ಕೂಡ ಜಾಸ್ತಿ ಇರುತ್ತೆ ರೀಸೆಂಟ್ ಆಗಿ ಲಾಂಚ್ ಆಗಿರೋ ಸ್ಯಾಮ್ಸಂಗ್ ಫೋಲ್ಡಬಲ್ ಫೋನ್ಸ್ ಕೂಡ ನಮಗೆ 1.5 ಲಕ್ಷನೇ ದಾಟಿದೆ ಅಂತದ್ರಲ್ಲಿ ಒನ್ ಪ್ಲಸ್ ಅವರೆಲ್ಲ ಫಸ್ಟ್ ಟೈಮ್ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ 120,000 ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ ಸೊ ನೋಡೋಣಂತೆ ಈ ಒಂದು ಫೋಲ್ಡಬಲ್ ಫೋನ್ ಏನೆಲ್ಲ ಅದ್ಭುತ ಮಾಡುತ್ತೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ ಜಿಯೋ AGM ಈ ಒಂದು ಇವೆಂಟ್ ಪ್ರತಿ ವರ್ಷನೂ ಕೂಡ ನಡೆಯುತ್ತೆ ಈ ವರ್ಷದ ಡೇಟ್ ಆದ್ರೆ ಹೊರಗೆ ಬಂದಿದೆ ಆಗಸ್ಟ್ 28ನೇ ತಾರೀಕು ಈ ಒಂದು ಇವೆಂಟ್ ಆದ್ರೆ ನಡೆಯುತ್ತೆ AGM ಅಂದ್ರೆ ನಿಮಗೆ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳಿ ಈ ವರ್ಷ ನಿಮಗೆ ಇವೆಂಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಪ್ರತಿ ವರ್ಷನೂ ಕೂಡ ತುಂಬಾನೇ ಚೆನ್ನಾಗಿರ್ತಾಯಿತ್ತು ಈ ಒಂದು ಇವೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಿಯೋ ಕಂಪನಿಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಹೊಸ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಹಾಗೆ ಬಂದ್ಬಿಟ್ಟು ಜಿಯೋ ಕಂಪನಿಯವರು ನೆಕ್ಸ್ಟ್ ಅವರು ಏನೇನೆಲ್ಲ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾರಲ್ಲ ಆ ಒಂದು ಪ್ಲಾನ್ ಬಗ್ಗೆ ಬ್ರೀಫ್ ಆಗಿ ನಮಗೆ ಇನ್ಫಾರ್ಮೇಶನ್ ಆದ್ರೆ ಕೊಡ್ತಾರೆ ಆದ್ರೆ ಈ ಸಲ ನೋಡ್ಕೊಂಡ್ರೆ ಬಜೆಟ್ ಅಲ್ಲಿ ಒಂದು 5G ಮೊಬೈಲ್ ನ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ನಮಗೆ ಜಿಯೋ ಏರ್ ಫೈಬರ್ ಸೊ ಈ ರೀತಿಯಾಗಿ ತುಂಬಾ ಹೊಸ ಹೊಸ ಟೆಕ್ನಾಲಜೀಸ್ ನ ಈ ಒಂದು ಇವೆಂಟ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಜಿಯೋ ಅವರು 100% ಹೊಸ ಟೆಕ್ನಾಲಜೀಸ್ ನ ತರ್ತಾರೆ ಅಂದ್ರೆ ನಮಗೆ ಒಂದು ರೀತಿ ಖುಷಿ ಆಗುತ್ತೆ ಅಂತ ಒಂದು ಟೆಕ್ನಾಲಜೀಸ್ ಆದ್ರೆ ತರ್ತಾರೆ ಸೊ ನೋಡೋಣಂತೆ ಈ ಒಂದು ಇವೆಂಟ್ ಅಲ್ಲಿ ಏನೇನೆಲ್ಲ ಹೊಸ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ ಕಂಪನಿಯವರು ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ಒಂದು ಫ್ಲಾಗ್ಶಿಪ್ ಸ್ಟೋರ್ ನ ಓಪನ್ ಮಾಡಿರಲಿಲ್ಲ ಇವಾಗ ಫಸ್ಟ್ ಟೈಮ್ ಒಂದು ಸ್ಟೋರ್ ನ ಓಪನ್ ಮಾಡ್ತಿದ್ದಾರೆ ಅಹಮದಾಬಾದ್ ಅಲ್ಲಿ ಜಸ್ಟ್ ಒಂದು ಪೋಸ್ಟರ್ ನ ಮಾತ್ರ ಇವರು ರಿಲೀಸ್ ಮಾಡಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಪ್ರೊವೈಡ್ ಮಾಡಿಲ್ಲ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ರಿಯಲ್ಮಿ ಅವರು ಕೂಡ ಓಪನ್ ಮಾಡಿದ್ರು ಅವರು ಕೂಡ ಅಹಮದಾಬಾದ್ ಅಲ್ಲೇ ಓಪನ್ ಮಾಡಿದ್ರು ಸ್ಟೋರ್ ಮಾತ್ರ ನಿಮಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ಸ್ಟೋರ್ ಅಲ್ಲಿ ರಿಯಲ್ಮಿಗೆ ಸಂಬಂಧಪಟ್ಟ ಎಲ್ಲಾ ಪ್ರಾಡಕ್ಟ್ಸ್ ನು ಕೂಡ ಅವರು ಶೋಕೇಶಿಗಾದ್ರೆ ತಂದಿದ್ರು ಸೇಮ್ ಅದೇ ರೀತಿ ಒಂದು ಸ್ಟೋರ್ ನ ಇವಾಗ ವಿವೋ ಕಂಪನಿಯವರು ಕೂಡ ಓಪನ್ ಮಾಡ್ತಿದ್ದಾರೆ ಸೊ ನೋಡೋಣಂತೆ ವಿವೋರು ಈ ಒಂದು ಸ್ಟೋರ್ ನ ಯಾವಾಗ ಓಪನ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏರ್ಟೆಲ್ ಇಂದ ಏರ್ಟೆಲ್ ಕಂಪನಿಯವರು ಕೊನೆಗೂ ನಮ್ಮ ಇಂಡಿಯಾದಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನ ಲಾಂಚ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಒಂದು ಹೊಸ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಈ ಟೆಕ್ನಾಲಜಿ ಬಗ್ಗೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಟೆಕ್ ನ್ಯೂಸ್ ಅಲ್ಲಂತೂ ನಾನು ನಿಮಗೆ ತುಂಬಾ ಸಲ ಹೇಳಿದ್ದೀನಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಾವು ಮನೆಗೆ ಒಂದು ವೈಫೈ ಹಾಕಿಸ್ಕೋಬೇಕು ಅಂದ್ರೆ ಒಂದು ದೊಡ್ಡ ವೈರ್ ಆದ್ರೆ ಬರುತ್ತೆ ಎಲ್ಲಿಂದನೋ ಒಂದು ವೈರ್ ನ ತಗೊಂಡ್ ಬರ್ತಾರೆ ಅಂದ್ರೆ ನಮಗೊಂದು ಇಂಟರ್ ಕನೆಕ್ಷನ್ ಆದ್ರೆ ಇರುತ್ತೆ ಇದರಿಂದ ನಮಗೆ ವೈರ್ ಮೈನಸ್ ಏನು ಅಂದ್ರೆ ಇವಾಗ ಎಲ್ಲಾದ್ರೂ ಒಂದ್ ಕಡೆ ವೈರ್ ಕಟ್ ಆಯ್ತು ಅಂತ ಇಟ್ಕೊಳ್ಳಿ ಎಲ್ಲಾರ ಮನೆಗೂ ಕೂಡ ವೈಫೈ ಬಂದಾಗ್ಬಿಡುತ್ತೆ ಸೊ ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ಡಿವೈಸ್ ಅಲ್ಲಿ ನೀವು ಅನ್ಲಿಮಿಟೆಡ್ ಆಗಿ 5G ಇಂಟರ್ನೆಟ್ ನ ಯೂಸ್ ಮಾಡಬಹುದು ಒಂದು ವೈರ್ ಕೂಡ ಇರೋದಿಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ಗಾಳಿಯಲ್ಲೇ ಇಂಟರ್ನೆಟ್ ಇರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಇವರೊಂದು ಹೊಸ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ FWA ಅಂತ ಹೇಳಿ ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಕರೀತಾ ಇದ್ದಾರೆ ಈ ಒಂದು ಟೆಕ್ನಾಲಜಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಇವಾಗ ಪ್ರೈಸ್ ನು ಕೂಡ ರಿವೀಲ್ ಮಾಡಿದ್ದಾರೆ ಒಂದು ತಿಂಗಳಿಗೆ ನೀವೇನಾದ್ರೂ ಹಾಕಿಸ್ಕೊಂಡ್ರೆ 800 ರೂಪಾಯಿ ಆಗುತ್ತೆ ನೀವು ಒಂದೇ ಸಲ 6 ತಿಂಗಳಿಗೆ ಹಾಕಿಸ್ಕೊಂತೀನಿ ಅಂದ್ರೆ 4,435 ರೂಪಾಯಿ ಆಗುತ್ತೆ ನೀವು ಒಂದ್ ತಿಂಗಳದಾದ್ರೂ ಹಾಕಿಸ್ಕೊಳ್ಳಿ ಇಲ್ಲಾಂದ್ರೆ 6 ತಿಂಗಳದಾದ್ರೂ ಹಾಕಿಸ್ಕೊಳ್ಳಿ ಇವೆರಡರಲ್ಲಿ ನೀವು ಯಾವ್ದು ಹಾಕಿಸ್ಕೊಂಡ್ರು ಕೂಡ ಫಸ್ಟ್ ಡಿಪಾಸಿಟ್ ಅಂತ ಹೇಳ್ಬಿಟ್ಟು 2,500 ಕೊಡಬೇಕು ಆ 2,500 ಬಂದ್ಬಿಟ್ಟು ನಿಮಗೆ ರೀಫಂಡಬಲ್ ಇರುತ್ತೆ ಅಂದ್ರೆ ನೀವು ಹಾಕಿಸ್ಕೋಬೇಕಾದ್ರೆ 2,500 ಕೊಡ್ತಿರಲ್ಲ ಮತ್ತೆ ನಮಗೆ ಇದು ಬೇಡ ಅಂತ ಹೇಳ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಆ ಒಂದು ದುಡ್ಡು ವಾಪಸ್ ಆದ್ರೆ ಕೊಡ್ತಾರೆ ಸಿಂಪಲ್ ಆಗಿ ನಿಮ್ಮ ಹತ್ರ ಅಡ್ವಾನ್ಸ್ ಇಸ್ಕೊಂತಾರೆ ಅಂತಾನೆ ಹೇಳ್ಬೋದು ಆಮೇಲೆ ನಿಮಗೆ ವಾಪಸ್ ಆದ್ರೆ ಕೊಡ್ತಾರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ಯಾರಾದ್ರೂ ಮನೆಗೆ ಹೊಸ ವೈಫೈ ಹಾಕಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ 100% ಟ್ರೈ ಮಾಡಿ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಇವಾಗ ಅಟ್ ಪ್ರೆಸೆಂಟ್ 2 ಸಿಟಿಯಲ್ಲಿ ಮಾತ್ರ ತಂದಿದ್ದಾರೆ ಡೆಲ್ಲಿಯಲ್ಲಿ ಹಾಗೆ ಬಂದ್ಬಿಟ್ಟು ಮುಂಬೈಯಲ್ಲಿ ನಿಧಾನಕ್ಕೆ ಬರ್ತಾ ಬರ್ತಾ ಎಲ್ಲಾ ಸಿಟೀಸ್ಗೂ ಕೂಡ ಈ ಒಂದು ಟೆಕ್ನಾಲಜಿನ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ರೆ ಯಾರಾದ್ರೂ ಹಾಕಿಸ್ಕೊಳ್ಳೋದಾದ್ರೆ ಆರಾಮಾಗಿ ಹಾಕಿಸ್ಕೊಳ್ಳಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚಂದ್ರಯಾನ 3 ರೀಸೆಂಟ್ ಆಗಿ ಲಾಂಚ್ ಆಯ್ತು ಎಲ್ಲರಿಗೂ ಕೂಡ ಗೊತ್ತಿರೋದೇ ಇಷ್ಟು ದಿವಸ ಇದು ಅರ್ಥ ಆರ್ಬಿಟ್ ಅಲ್ಲ ಆದ್ರೆ ಇತ್ತು ಸೊ ಅರ್ಥ ಸುತ್ತಲೂ ಅಂದ್ರೆ ಭೂಮಿ ಸುತ್ತಲೂ
ಆಗಿ ಈ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಎಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ನಥಿಂಗ್ ಫೋನ್ ಟು ಈ ಒಂದು ಮೊಬೈಲ್ಗೆ ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಮಾಡಿದ್ದಾರೆ, ನಥಿಂಗ್ ಓಎಸ್ 2.0.2. ಈ ಒಂದು ಅಪ್ಡೇಟ್ ಅಲ್ಲಿ ಮೇಜರ್ ಆಗಿ ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ರೆ, ಕ್ಯಾಮ್ರಾದಲ್ಲಿ ಒಂದ್ ಸ್ವಲ್ಪ ಬಗ್ಸ್ ಇತ್ತು, ಇವಾಗ ಆ ಒಂದು ಬಗ್ಸ್ ನ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಈ ಒಂದು ಅಪ್ಡೇಟ್ ನ ಮಾಡ್ಕೋಬೇಕಾದ್ರೆ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ, ಮಿನಿಮಮ್ ಒಂದ್ ತಿಂಗಳವರೆಗೂ ವೇಟ್ ಮಾಡಿ. ಯಾಕೆಂದ್ರೆ ನಿನ್ನೆಯಿಂದ ನೋಡ್ಕೊಂಡ್ರೆ ತುಂಬಾ ಜನ ಯೂಸರ್ಸ್ ಗೆ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಗ್ರೀನ್ ಲೈನ್ ಇಶ್ಯೂ ಆದ್ರೆ ಬರ್ತಾ ಇದೆ, ಎಲ್ಲರಿಗೂ ಕೂಡ ಬಂದಿಲ್ಲ, ಒಂದ್ ಸ್ವಲ್ಪ ಜನಕ್ಕೆ ಈ ಒಂದು ಇಶ್ಯೂ ಆದ್ರೆ ಬಂದಿದೆ. ಮತ್ತೆ ಇದು ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಇವಾಗ ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ, ಆಮೇಲೆ ನಿಧಾನಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಡಿಸಿ ಇಂದ. ಐಡಿಸಿ ಅವರು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ 2023 ಮೊಬೈಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿದ್ದು. ಇದು ಬಂದ್ಬಿಟ್ಟು ಇಯರ್ ಟು ಇಯರ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. 2022 ಕಂಪೇರ್ ಮಾಡಿದ್ರೆ 2023 ಮೊಬೈಲ್ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಈ ಸಲ ತುಂಬಾ ಮಟ್ಟಿಗೆ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. 2.6% ಮೊಬೈಲ್ ಮಾರ್ಕೆಟ್ ಅನ್ನೋದು ಡೌನ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ವಿವೋ ಇದೆ. ವಿವೋ ಅವರು 14.5% ಇಂದ 16% ಬಂದಿದ್ದಾರೆ, ಅಂದ್ರೆ ತುಂಬಾ ಮಟ್ಟಿಗೆ ರೈಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ, 16.3% ಇಂದ 15.7% ಬಂದಿದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ರಿಯಲ್ಮಿ 17.5% ಇಂದ 12.6% ಬಂದಿದ್ದಾರೆ. ಸೆವೆಂತ್ ಪ್ಲೇಸ್ ಅಲ್ಲಿ ನಮಗೆ ಆಪಲ್ ಇದೆ, 3.3% ಇಂದ 5.5% ಬಂದಿದ್ದಾರೆ. ಅಂದ್ರೆ ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಈ ವರ್ಷ 2.6% ಮೊಬೈಲ್ ಮಾರ್ಕೆಟ್ ಅನ್ನೋದು ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ರೀಸನ್ ಗೊತ್ತಿಲ್ಲ, ಅಂದ್ರೆ ತುಂಬಾ ಜನ ಐಫೋನ್ಸ್ ನ ತುಂಬಾ ಚೆನ್ನಾಗಿ ಪರ್ಚೇಸ್ ಮಾಡಿದ್ದಾರೆ, ಸ್ಯಾಮ್ಸಂಗ್ ಒಂದ್ ಸ್ವಲ್ಪ ಕಮ್ಮಿ ಪರ್ಚೇಸ್ ಮಾಡಿದ್ದಾರೆ, ವಿವೋ ಮೊಬೈಲ್ಸ್ ನ ಚೆನ್ನಾಗಿ ಪರ್ಚೇಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಕೆಲವೊಂದು ಕಂಪನೀಸ್ ಅನ್ನೋದು ತುಂಬಾ ಚೆನ್ನಾಗಿ ರೈಸ್ ಆಗಿದ್ರೆ, ಕೆಲವೊಂದು ಕಂಪನೀಸ್ ತುಂಬಾ ಮಟ್ಟಿಗೆ ಡೌನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಆಪಲ್ ಐಪ್ಯಾಡ್ 25,000 ಸಿಗ್ತಾ ಇದೆ, ರಿಯಲ್ಮಿ ಬಡ್ಸ್ T100 1,500 ಸಿಗ್ತಾ ಇದೆ, ಫಾಸಿಲ್ ವಾಚ್ ನಿಮಗೆ ಬರೀ 4,300 ಸಿಗ್ತಾ ಇದೆ. ನಾರ್ಮಲ್ ಆಗಿ ನೀವು ಈ ಒಂದು ವಾಚ್ ನ ತಗೋಬೇಕು ಅಂದ್ರೆ 5,000, 10,000, 15,000 ಇರುತ್ತೆ. ಇವಾಗ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಗೆ ಈ ಒಂದು ವಾಚ್ ಆದ್ರೆ ಸಿಗ್ತಾ ಇದೆ. ಯಾರಾದ್ರೂ ಒಳ್ಳೆ ವಾಚ್ ತಗೋಬೇಕು ಅಂತ ಇದ್ರೆ ಆರಾಮಾಗಿ ಈ ಒಂದು ವಾಚ್ ನ ತಗೊಳ್ಳಿ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಪೂಮಾ ಫ್ಲಿಪ್ ಫ್ಲಾಪ್ಸ್ ನಿಮಗೆ 800 ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆರಾಮಾಗಿ ಜಾಯಿನ್ ಆಗಿ. ಯಾಕಂದ್ರೆ ತುಂಬಾ ಡೀಲ್ಸ್ ಇರುತ್ತೆ, ಯಾವಾಗ ಕಮ್ಮಿ ಪ್ರೈಸ್ ಸಿಗುತ್ತೋ ಅವಾಗ ಪರ್ಚೇಸ್ ಮಾಡ್ಬಿಡ್ಬೇಕು, ಅವಾಗ ನಿಮ್ಗೂ ಕೂಡ ದುಡ್ಡು ಆದ್ರೆ ಉಳಿಯುತ್ತೆ. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ. ಒನ್ ಪ್ಲಸ್ A2 Pro ಈ ಒಂದು ಮೊಬೈಲ್ ನ August 16 ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಹೆಸರು ಚೇಂಜ್ ಮಾಡ್ಬಿಟ್ಟಾದ್ರೆ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೊರಗೆ ಬಂದಿಲ್ಲ, ಇವಾಗ ಒಂದ್ ಸ್ವಲ್ಪ ಡಿಸೈನ್ ಆದ್ರೆ ಹೊರಗೆ ಬಂದಿದೆ. ಡಿಸೈನ್ ವೈಸ್ ನೋಡ್ಕೊಂಡ್ರೆ ಮೇಜರ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಚೇಂಜಸ್ ಇಲ್ಲ ಅಂದ್ರೂ ಕೂಡ ಆ ಮೊಬೈಲ್ ನೋಡಿದಾಗ ಏನೋ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಸೊ ಆ ರೀತಿಯಾಗಿ ಒಂದ್ ಸ್ವಲ್ಪ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಸೊ ನೋಡೋಣಂತೆ ಈ ಒಂದು ಮೊಬೈಲ್ ನ ಮತ್ತೆ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.